ನಮ್ಮ ಕಸ್ಟಮರ್ಸ್ ಸರ್ 127 ಕೆಜಿ ಇದ್ದರು ಇದನ್ನ 1 ತಿಂಗಳ ಯೂಸ್ ಮಾಡಿದ ಮೇಲೆ 17 ಕೆಜಿ ಕಡಿಮೆ ಆಗಿದ್ದಾರೆ ಅವರಿಗೆ ಎಷ್ಟು ವರ್ಷದಿಂದ ಸಫರ್ ಮಾಡ್ತಿದ್ರಲ್ಲ ಅವರು ಇದು ಒಂದು ಪ್ರಾಡಕ್ಟ್ ಇಂದ ಅವರು ತುಂಬಾನೇ ಇವಾಗ ಆರಾಮ ಆಗಿದ್ದಾರೆ ಲೇಹ ಲೇಹ ತರನೇ ಇರುತ್ತೆ ಇದು ಎರಡೂನು ನಿಮಗೆ ಸೆಕ್ಷುವಲ್ ಎನರ್ಜಿಗೆ ಎನರ್ಜಿ ಲೆವೆಲ್ ಗೆಲ್ಲಾನು ಬರುತ್ತೆ ಅದು ಸರಿ ನೋಡಿ ಸ್ನೇಹಿತರೆ ಇದು ಶಿಲಾಜಿತ್ ಇದೆಯಲ್ಲ ಇದಕ್ಕೆ 5 ಸ್ಟಾರ್ ರೇಟಿಂಗ್ ಬ್ರ್ಯಾಂಡ್ ಇದೆ ಇದು ಇದು ಬ್ರಾಮಿ ಸ್ಕ್ವಾಶ್ ಸ್ಕ್ವಾಶ್ ಮೆಮೊರಿ ಪವರ್ ಗೆ ತುಂಬಾ ಒಳ್ಳೆಯದು ಟ್ರೈಬಲ್ ಇಕೋ ಶಾಪ್ ನವರ ಒರಿಜಿನಲ್ ಮಸಾಲಾ ಪದಾರ್ಥಗಳು ಕಾಡಿನ ಹೆಣ್ಣುಮಕ್ಕಳು ಸೇರಿ ಮಾಡುವಂತದ್ದು ಇವರಲ್ಲ ರಸಂ ಮಾಡ್ಕೊಂಡು ಒಂದ ಸತಿ ತಿಂದ್ರೆ ಅಡಿಕ್ಟ್ ಆಗಿಬಿಡುತ್ತಾರೆ ಎಸ್ ಸರ್ बचपन की यादें स्मेल नोडी सर नेन बर्बाद है ना ಇದು ಹಲ್ಪುಡಿ ಹಲ್ಪುಡಿ ಸರ್ ಇದು ಗೋಪಾಲ್ ಹಲ್ಪುಡಿ ನಂಜನಗೂಡು ಹಲ್ಪುಡಿ ಬಳಸ್ತಾ ಇದ್ವಲ್ಲ ಅದೇ ತರನೇ ಇದೂನು ಕೂಡ ಓಕೆ ಇದರಲ್ಲಿ ಚಾರ್ಕೋಲ್ ಇರುತ್ತೆ ಕರ್ಪೂರ ಇರುತ್ತೆ ಲವಂಗ ಇರುತ್ತೆ ಉಪ್ಪು ಇರುತ್ತೆ ಸೋ ನಮಗೆ ಹಲ್ಲಿಗೆ ಗಮ್ಸ್ಗೂನು ಹೆಲ್ಪ್ ಆಗುತ್ತೆ ಆಮೇಲೆ ಮಾರ್ಕ್ಸ್ ಎಲ್ಲಾ ಇರುತ್ತಲ್ಲ ಸರ್ ಏನನ್ನು ತಿಂದು ಮಾರ್ಕ್ಸ್ ಎಲ್ಲಾ ಮಾಡ್ಕೊಂಡಿರ್ತಾರೆ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ನೀವು ಡೈರೆಕ್ಟ್ ಬ್ರಷ್ ಇಂದಾನು ಮಾಡ್ಕೋಬಹುದು ಬ್ರಷ್ ಉಜ್ಜಬೇಕಾ ಬೆಳ್ಳ ಉಜ್ಜಬೇಕಾ ಎರಡೂನು ಮಾಡ್ಬಹುದು ಮತ್ತೆ ಬ್ರಷ್ ಉಜ್ಜಂಗಿಲ್ಲ ಇದೆ ಸಾಕಲ್ಲ ಇದೆ ಇದಕ್ಕಿಂತ ನ್ಯಾಚುರಲ್ ಪೇಸ್ಟ್ ಇನ್ನೇನ್ ಬೇಕು ಸರ್ ಸೂಪರ್ ಇದು ಬಂದ್ಬಿಟ್ಟು ಫೇಸ್ ಪ್ಯಾಕ್ ಫೇಸ್ ಪ್ಯಾಕ್ ನಿಮಗೆ ಅರ್ಶನ ತೋರಿಸ್ದೆ ನಾನು ಹೌದು ಆ ಅರ್ಶನ ಅಡಿಗೆಗೆ ಮಾತ್ರ ಬಳಸಬೇಕು ಕಾಸ್ಮೆಟಿಕ್ ಪರ್ಪಸ್ ಗೆ ಕಸ್ತೂರಿ ಅರ್ಶನನ ಬಳಸಬೇಕು ಇದು ಅಷ್ಟೇನಾ ಕಸ್ತೂರಿ ಅರ್ಶನ ಸರ್ ಇದು ವೈಲ್ಡ್ ಟರ್ಮರಿಕ್ ಅಂತ ಇದನ್ನ ಹೇಳ್ತಾರೆ ಇದನ್ನ ನೀವು ಕಾಸ್ಮೆಟಿಕ್ ಪರ್ಪಸ್ ಈ ಅರ್ಶನ ಏನಿದೆ ಇದು ನಿಮಗೆ ಅಡಿಗೆಗೆ ಇದು ಎಡಿಬಲ್ ಹೌದು ಇದು ಹಾಕಂಗಿಲ್ಲ ಇದನ್ನ ನೀವು ಮುಖಕ್ಕೆ ಬಳಸಬಾರದು ಯಾಕಂತ ಹೇಳಿದ್ರೆ ಮುಖ ಕಪ್ಪ ಆಗೋದು ಹೀಟ್ ರಿಡ್ಯೂಸ್ ಎಲ್ಲಾ ಆಗುತ್ತೆ ಯಾಕಂದ್ರೆ ಅಡಿಗೆಗೆ ಮಾತ್ರ ಇದು ಕಾಸ್ಮೆಟಿಕ್ ಪರ್ಪಸ್ ಟ್ಯಾನ್ ರಿಮೂವ್ ಗೆ ಪಿಂಪಲ್ ಮಾರ್ಕ್ಸ್ ಎಲ್ಲಾ ಇರುತ್ತೆ ಡಾರ್ಕ್ ಸರ್ಕಲ್ ಗೆಲ್ಲ ತುಂಬಾ ಒಳ್ಳೆದು ಸೂಪರ್ ವೆರಿ ನೈಸ್ ಇನ್ನೊಂದು ಬಂದ್ಬಿಟ್ಟು ಗೋಲ್ಡನ್ ಮಿಲ್ಕ್ ಅಂತ ಇದೆ ಇದು ವೆಸ್ಟರ್ನ್ ಚಿನ್ನದ ಹಾಲು ಚಿನ್ನದ ಹಾಲು ವೆಸ್ಟರ್ನ್ ಕಂಟ್ರೀಸ್ ಎಲ್ಲಾ ತುಂಬಾ ಪಾಪ್ಯುಲರ್ ಇದು ಇದರಲ್ಲಿ ಅರಶನ ಇರುತ್ತೆ ಹನಿ ಇರುತ್ತೆ ಕೋಕೋನಟ್ ಆಯಿಲ್ ಇರುತ್ತೆ ಕೆಲವೊಂದು ಸ್ಪೈಸಸ್ ಇರುತ್ತೆ ಜಾಜಿಕಾಯಿ ಲವಂಗ ಚಕ್ಕೆ ಅದೆಲ್ಲಾನು ಹಾಕಿ ಮಾಡಿರೋಂತ ಇದು इम्यूनिटी पवर के होरगड़े इंदा येन तरकारी तर्तिवी टॉक्सिन जास्ती रहते इदो अदु डीटॉक्सिकेट माड़ते अर्शन इरोद्रिंदा एंटी कैंसरस कूड़ानू हौदु ಒಂದು ಕಾಲ್ ಸ್ಪೂನ್ 1 ಗ್ಲಾಸ್ ಬಿಸಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರೆ ಆಯ್ತು ಇದರಲ್ಲಿ ಎಲ್ಲಾ ಇರೋದ್ರಿಂದ ಸ್ವೀಟ್ ಏನು ಬೇಕಾಗಲ್ಲ ಆಲ್ರೆಡಿ ನಾವು ಹಾಕಿದೀವಿ ಅದರಲ್ಲಿ ಹನಿನ ಸೋ ಇದನ್ನ ಕುಡಿಲಿಕ್ಕೆ ಸರಿ ಹಾಲು ಸಕ್ಕರೆ ಹಾಕಿ ಇದ ಹಾಕೊಂಡು ಆರಾಮ ಕುಡಿಬಹುದು ಆರಾಮ ಕುಡಿಬಹುದು ಸೂಪರ್ ಇದು ಪಚ್ಚಕಲ್ಪುರ ಎಡಿಬಲ್ ಕೂಡಾನು ಹೌದು ಇದು ಇನ್ನ ಇದೇನಿದೆ ಜೋನಿ ಬೆಲ್ಲ ಸರಿ ಮಲ್ನಾಡ್ ಜೋನಿ ಬೆಲ್ಲ ದೋಸೆ ತುಪ್ಪ ಟೀ ಕಾಫಿ ಎಲ್ಲದಕ್ಕೂ ಬಳಸಕೋಬಹುದು ನೈಸ್ ಇದು ಸರ್ ಶಕ್ತಿ ವರ್ಧಕ ಅಂತ ಹೇಳಿ ಹಾ ಎನರ್ಜಿಗೆ ಎಸ್ 42 ಹರ್ಬ್ಸ್ ಹಾಕಿ ಮಾಡಿರೋಂತ ಪ್ರಾಡಕ್ಟ್ ಇದು ಓಕೆ ಮಕ್ಕಳಿಗೂನು ಕೊಡಬಹುದು 40 ಅಬೋ ಅದರನ್ನು ತಗೋಬಹುದು ಕೈ ಕಾಲೆಲ್ಲ ಜೋಮ್ ಹಿಡ್ಕೊಳ್ಳುತ್ತೆ ಒಬ್ಬೊಬ್ಬರಿಗೆ ತುಂಬಾ ಆದ್ರೆ ಅವರಿಗೆಲ್ಲ ಇದು ತುಂಬಾ ಒಳ್ಳೆ ರಿಸಲ್ಟ್ ಸರ್ ಮಕ್ಕಳಿಗೆ ಹೈಟ್ ವೇಟ್ ಬೆಳಿಲಿಕ್ಕೆ ಒಂದು ಬಾಟಲ್ ಅಲ್ಲಿ ನಿಮಗೆ ಪೂರ್ತಿ ರಿಸಲ್ಟ್ ಸಿಗುತ್ತೆ ಅಂತಲ್ಲ ಓಕೆ ಕೋರ್ಸ್ ನ ಮಾಡಬೇಕು ಒಂದು 3-4 ತಿಂಗಳು ಕಂಟಿನ್ಯೂಸ್ ಆಗಿ ತಗೋಬೇಕು ಸೂಪರ್ ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲ ತುಂಬಾ ಜನ ಇದನ್ನ ನಮ್ಮಲ್ಲಿ ತಗೋಬಹುದು ಸೋ ಈ ಸ್ಪೋರ್ಟ್ಸ್ ನೋರು ಅದೇನೋ ತಿಂತಾರಲ್ಲ ಹೋಗ್ಬಿಟ್ಟು ಎನರ್ಜಿ ಪ್ರೋಟೀನ್ ಅಂತ ಅದರ ಬದಲು ತಿನ್ನಬಹುದು ಇದನ್ನ ತಿನ್ನಬಹುದು ನ್ಯಾಚುರಲ್ ಆಗಿದೆ ಏನು ಕೆಮಿಕಲ್ ಇರಲ್ಲ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ ಮೆಮೊರಿ ಪವರ್ ಗೆ ಇನ್ನೊಂದು ಇದೆ ಸರ್ ಬ್ರಾಹ್ಮಿ ಅಂತ ಗೊತ್ತಿರಬೇಕು ನಿಮಗೆ ಬ್ರಾಹ್ಮಿ ಕೇಳ್ತಿರ್ತೀವಲ್ಲ ಮೆದುಳು ತರನೇ ಇರುತ್ತೆ ಸರ್ ಸೋ ಅದು ಬ್ರಾಹ್ಮಿ ಅದು ನಿಮಗೆ ಕುತ್ತಿಗೆ ಮೇಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅದರಲ್ಲೂ ಮೆಮೊರಿ ಪವರ್ ಗೆ ತುಂಬಾ ಒಳ್ಳೆಯದು ಇದು ಬ್ರಾಹ್ಮಿ ಸ್ಕ್ವಾಶ್ ಸ್ಕ್ವಾಶ್ ಬ್ರಾಹ್ಮಿ ಎಲೆಯ ಸ್ಕ್ವಾಶ್ ಸ್ಕ್ವಾಶ್ ಇದು this is useful for memory ಹೌದು and brain capacity ಹೌದು ಹಾಗೇನೇ ಇದು ಬ್ರಾಹ್ಮಿ ಇದು ಪೌಡರ್ ಪೌಡರ್ ಓಕೆ ಇದು ಸ್ವಲ್ಪ ಕಹಿ ಇರುತ್ತೆ ಸರ್ ತಿನ್ನೋದಕ್ಕೆ ಮಕ್ಕಳಿಗೆಲ್ಲ ಇದು ಕಹಿ ಆಗುತ್ತೆ ಸೋ ಅದಕ್ಕೇನೆ ಮಕ್ಕಳಿಗೆ ಈಜಿ ಆಗಲಿ ತಗೊಳ್ಳಕ ಅಂತ ಬ್ರಾಹ್ಮಿ ಸ್ಕ್ವಾಶ್ ನ ಮಾಡಿದ್ದೀವಿ ಇದನ್ನ ಕಹಿ ಇದ್ರು ರಿಸಲ್ಟ್ ಸಿಹಿ ಇರುತ್ತೆ ರಿಸಲ್ಟ್ ತುಂಬಾ ಒಳ್ಳೆದು ಯಾರು ಬೇಕಾದರೂ ಇದನ್ನ ತಗೋಬಹುದು ಎರಡೂನು ಅಷ್ಟೇನೆ ಅದರ ಜೊತೆ ಕೆಲವೊಂದು ಸ್ಕ್ವಾಶ್ ಗಳಿದೆ ನಮಗೆ ಹೊರಗಡೆ ಎಲ್ಲ ಜ್ಯೂಸ್ ಸಿಗುತ್ತೆ ನಾವು ಕುಡಿತೀವಿ ಎಲ್ಲ ಕೆಮಿಕಲ್ ಹಾಕಿರೋದು ಇದೆಲ್ಲ ನ್ಯಾಚುರಲ್ ಲೆಮನ್ ಜಿಂಜರ್ ಇದೆ ಲೆಮನ್ ಹನಿ ಇದೆ ಕೋಕಮ್ ಇದೆ ಆಮ್ಲಾದ್ ಇದೆ ಇವೆಲ್ಲ ಏನಂದ್ರೆ ನೀರಲ್ಲಿ ಡೈಲ್ಯೂಟ್ ಮಾಡಿಬಿಟ್ಟು ಕುಡಿಯೋದು ನಿಮಗೆ ತುಂಬಾ ರಿಫ್ರೆಶಿಂಗ್ ಇರುತ್ತೆ ಯಾವುದು ಸೈಡ್ ಎಫೆಕ್ಟ್ ಆಗಲ್ಲ ಏನು ಕೆಮಿಕಲ್ ಇರಲ್ಲ ಓಕೆ ತಣ್ಣಗೆ ಮಾಡ್ಕೊಂಡು ಕುಡಿಬಹುದು ಇಲ್ಲ ಹಾಗೆ ಬೇಕಾದರೂನು ಕುಡಿಬಹುದು ಕೋಕಮ್ ಅಲ್ಲಿ ನಮ್ಮಲ್ಲಿ ತುಂಬಾ ಪ್ರಾಡಕ್ಟ್ಸ್ ನೋಡಿದಿರಾ ಇದು ಒಂದು ಕೋಕಮ್ ಬಾಮ್ ಹೊರಗಡೆ ನಮಗೆ ತುಟಿಗೆಲ್ಲ ಹಚ್ಚಿಕೊಳ್ಳಕ್ಕೆ ಲಿಪ್ ಬಾಮ್ ತರ ಆಮೇಲೆ ಕಾಲು ಒಡಿಯತ್ತಲ್ಲ ಇಮ್ಮಡಿ ಹೌದು ಅದಕ್ಕೂ ಓ ಕಾಲು ಒಡೆದಾಗ ನಾವು ಏನೋ ತಂದು ಹಚ್ಚಿಕೊತೀವಲ್ಲ ಅದರ ಬದಲು ಹಚ್ಚಬಹುದು ಹೌದು ಸರ್ ಅದಕ್ಕೂ ಬರುತ್ತೆ ಇದು ಸೂಪರ್ ಸೋ ನ್ಯಾಚುರಲ್ ಲಿಪ್ ಬಾಮ್ ಅದು ನ್ಯಾಚುರಲ್ ಲಿಪ್ ಬಾಮ್ ಇದು ಓಕೆ ಇದು ನೋಡಿ ಇದು ಕಲರ್ ಇದೆ ನಾವು ಹಾಕಿರೋ ಕಲರ್ ಅಲ್ಲ ಸರ್ ಕೋಕಮ್ ಕಲರ್ ಇದು ಕೋಕಮ್ನ ಒರಿಜಿನಲ್ ಕಲರ್ ಹಾ ಕೋಕಮ್ ಈ ಕಲರ್ ಅಲ್ಲಿ ಇರುತ್ತೆ ಓಕೆ ಹಾ ನೈಸ್ ಅದಕ್ಕೆ ಯೂಸ್ ಮಾಡಬಹುದು ಇನ್ನು ಕೆಲವೊಂದು ನಮ್ಮ ಲೇಡೀಸ್ ಏನಿದ್ದಾರೆ ಅವರು ಮಾಡಿರೋಂತ ಸಾಂಬಾರ್ ಪುಡಿಗಳು ಓಯರ್ ನಿಮ್ಮ 22 ಜನ ಟ್ರೈಬಲ್ ಟ್ರೈಬಲ್ ಅವರು ನೋಡಿ ಸರ್ ಕಾರ್ಪುಡಿ
ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಗೊತ್ತಿಲ್ಲ ಅಡಿಗೆ ಮನೆ ಹೋಗಲ್ಲ ಲೈಫ್ ಅಲ್ಲಿ ಇದು ರಸಂ ಓ ಇರಲ್ ರಸಂ ಮಾಡ್ಕೊಂಡು ಒಂದ್ಸತಿ ತಿಂದ್ರೆ ಅಡಿಕ್ಟ್ ಆಗ್ಬಿಡುತ್ತೆ ಎಸ್ ಸರ್ ವೆರಿ ನೈಸ್ ಇದು ಗರಂ ಮಸಾಲಾ ಇನ್ನೊಂದು ಪುಲಾವ್ ಪುಡಿ ನಿಮಗೆ ಹೊರಗಡೆ ಎಲ್ಲ ರೆಡ್ ಕಲರ್ ಸಿಗುತ್ತೆ ಹಾ ಇದು ಗ್ರೀನ್ ಕಲರ್ ವೆಜ್ ಪುಲಾವ್ ಏನು ಮಾಡ್ತೀವಿ ಗ್ರೀನ್ ಕಲರ್ ಅಲ್ಲೇ ಆಗುತ್ತೆ ನಿಮಗೆ ವಾವ್ ಸೋ ನೀವು ನೋಡಿ ಸ್ನೇಹಿತರೆ ಟ್ರೈಬಲ್ ಇಕೋ ಶಾಪ್ ನವರ ಒರಿಜಿನಲ್ ಮಸಾಲಾ ಪದಾರ್ಥಗಳು ಅಡಿಗೆ ಹಾಕುವಂತವ ರಸಂ ಪುಡಿ ಗರಂ ಮಸಾಲಾ ಪುಲಾವ್ ಪುಡಿ ಸಾಂಬಾರ್ ಪುಡಿ ಎಲ್ಲವನ್ನು ಮಾಡಿದ್ದಾರೆ ಅದು 22 ದಿನ ಹಳ್ಳಿ ಅಥವಾ ನಮ್ಮ ಕಾಡಿನ ಹೆಣ್ಣುಮಕ್ಕಳು ಸೇರಿ ಮಾಡುವಂತದ್ದು ಈ ನಮ್ಮ ತಾಯಂದ್ರುಗಳು ಮಾಡ್ತಿದ್ರಲ್ಲ ಒರಿಜಿನಲ್ ಆ ಕಾಲದಲ್ಲಿ ಆತರ ಇವು ಆಮೇಲೆ ಬೇರೆ ಎಲ್ಲ ಮಸಾಲಾ ಐಟಮ್ಸ್ ಇದೆ ವಾಟೆ ಹುಳಿ ವಾಟೆ ಹುಳಿ ವಾಟೆ ಹುಳಿ ನೀವು ಕೇಳ್ತಾ ಇರ್ತೀರಾ ವಾಟೆ ಹುಳಿ ಪೌಡರ್ ಇದೆ ಓಕೆ ಆಮೇಲೆ ಇನ್ನೊಂದು ಪ್ರಾಡಕ್ಟ್ ಇದೆ ಮೊರಿಂಗಾ ಪೌಡರ್ ಅಂತ ಇದೆ ಮೊರಿಂಗಾ ಅಂದ್ರೆ ಇದು ನುಗ್ಗೆ ಸೊಪ್ಪು ಹಾ ತುಂಬಾ ಬೆನಿಫಿಟ್ಸ್ ಇದೆ ಐರನ್ ಕಂಟೆಂಟ್ ಅದು ಹೌದು ಸರ್ ನಿಮಗೆ ಹೆಲ್ತ್ ಗೆ ಎಲ್ಲದಕ್ಕೂ ಒಳ್ಳೆಯದು ನಮ್ಮ ಕಡೆ ಹಳೆ ಮೈಸೂರು ಭಾಗದಲ್ಲಿ ನುಗ್ಗೆ ಸೊಪ್ಪು ಉಪ್ಸಾರ್ ಭಯಂಕರ ಫೇಮಸ್ ಹೌದು ಸರ್ ನಮ್ಮ ಮನೆಯಲ್ಲೂ ಮಾಡ್ತೀವಿ ಇಲ್ಲೂ ಮಾಡ್ತಾರಾ ಹೌದು ಸರ್ ಉಪ್ಸಾರ್ ಮಲ್ನಾಡಲ್ಲಿ ಮಾಡ್ತಾರಾ ಮಲ್ನಾಡಲ್ಲಿ ಮಾಡಲ್ಲ ಬಟ್ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ವಾವ್ ಸೂಪರ್ ಸರ್ ಇದು ಮೊರಿಂಗಾ ಪೌಡರ್ ಹಾ ನುಗ್ಗೆ ಸೊಪ್ಪು ಪೌಡರ್ ನುಗ್ಗೆ ಸೊಪ್ಪು ಪೌಡರ್ ಇದನ್ನ ನೀವು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಎಷ್ಟು ಇದೆ ಅನ್ನೋದನ್ನ ನಾನು ಹೇಳಲೇಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರೋದನೆ ಐರನ್ ಕಂಟೆಂಟ್ ವೇಟ್ ಗೆ ಎಲ್ಲದಕ್ಕೂ ಬರುತ್ತೆ ಸರ್ ಇದು ಇನ್ನೊಂದು ಐಟಮ್ ತೋರಿಸ್ತೀನಿ ಇದು ಅಮೃತ ಬಳ್ಳಿ ಚೂರ್ಣ ಇದು ಇಮ್ಯುನಿಟಿ ಪವರ್ ಗೆ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳ್ತಾರೆ ಅಮೃತ ಬಳ್ಳಿ ಅಮೃತ ಇದೆ ಅಂತ ಹೇಳ್ತಾರೆ ಇದರಲ್ಲಿ ಮೊರಿಂಗಾದಲ್ಲಿ ಅಮೃತಕ್ಕಿಂತ ಜಾಸ್ತಿ ಪವರ್ ಇದೆ ಅಂತ ನಾವು ಹೇಳ್ತೀವಿ ಸರ್ ಅಮೃತ ಬಳ್ಳಿ ಕಷಾಯಕ್ಕಿಂತ ಜಾಸ್ತಿ ಅಮೃತ ನುಗ್ಗೆ ಸೊಪ್ಪಲ್ಲಿ ಇದೆ ನುಗ್ಗೆ ಸೊಪ್ಪಲ್ಲಿ ಇದೆ ನಮ್ಮ ಕಸ್ಟಮರ್ಸ್ ಸರ್ 127 ಕೆಜಿ ಇದ್ದವರು ಇದನ್ನ 1 ತಿಂಗಳ ಯೂಸ್ ಮಾಡಿದ ಮೇಲೆ ಇವಾಗ 17 ಕೆಜಿ ಕಡಿಮೆ ಆಗಿದ್ದಾರೆ ಅವರು ಒಂದು ತಿಂಗಳಲ್ಲಿ ಅವರಿಗೆ ಇರೋ ಅಂತ 25 ವರ್ಷದಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಗೆ ಬಂದಿದೆ ಥೈರಾಯ್ಡ್ ಅವರ ಕಂಟ್ರೋಲ್ ಲೆವೆಲ್ ಗೆ ಬಂದಿದೆ ಸೋ ಅಷ್ಟು ಬೆನಿಫಿಟ್ಸ್ ಇದರಲ್ಲಿ ಇರುತ್ತೆ ಇದು ನಿಮಗೆ ನ್ಯಾಚುರಲ್ ಆಗಿ ನಾವು ಬೆಳೆದು ಪುಡಿ ಮಾಡಿರೋಂತ ಮೊರಿಂಗಾ ಪೌಡರ್ ಇದು ನೀವು ಬೆಳಿತೀರಿ ನಮ್ದೇನೇ ಫಾರ್ಮ್ ಇದೆ ಅಲ್ಲೇನೇ ಬೆಳಿತೀವಿ ಸೋ ನ್ಯಾಚುರಲ್ ಆಗಿ ಬೆಳೆದು ಆ ತರ ಮಾಡಿರೋದು ಸೋ ನಾವು ಹೇಳೋದು ಅಮೃತ ಬಳ್ಳಿಕ್ಕಿಂತ ಇದರಲ್ಲಿ ಇದು ಅಮೃತಕ್ಕಿಂತ ಜಾಸ್ತಿ ಅಂತ ಹೇಳಿ ದೇಹದಲ್ಲಿ ಆಗುವಂತ ಎಲ್ಲ ನಿಮಗೆ ಏನು ಟಾಕ್ಸಿನ್ ಗೆ ಎಲ್ಲದಕ್ಕೂ ಬರುತ್ತೆ ಇದು ಮೇಡಂ ಒಂದು ತಿಂಗಳಲ್ಲಿ 17 ಕೆಜಿ ಕಮ್ಮಿ ಆದ್ರ ಹೌದು ಸರ್ ಅವರು ಕೊಟ್ಟಿರೋ ರಿವ್ಯೂ ಅವರು ಎಷ್ಟು ಖುಷಿ ಆಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಎಷ್ಟು ವರ್ಷದಿಂದ ಸಫರ್ ಮಾಡ್ತಿದ್ರಲ್ಲ ಅವರು ಇದು ಒಂದು ಪ್ರಾಡಕ್ಟ್ ಇಂದ ಅವರು ತುಂಬಾನೇ ಇವಾಗ ಆರಾಮಾಗಿದ್ದಾರೆ ಆ ಥೈರಾಯ್ಡ್ ಏನಿದೆ ಸರ್ ಅದಕ್ಕೆ ಮೆಡಿಸಿನ್ಸ್ ನ ಇನ್ನು ಕೊಡಕ ಆಗ್ತಿಲ್ಲ ಥೈರಾಯ್ಡ್ ಗೆ ನಾವು ರೆಡಿ ಮಾಡ್ತಾ ಇದೀವಿ ಅದನ್ನು ಸಕ್ಸಸ್ ಲೆವೆಲ್ ಗೆ ಬಂದಿದೆ ಇನ್ನ ಅದನ್ನ ನಾವು ಇನ್ನು ರ್ಯಾಕ್ ಮೇಲೆ ತಂದಿಲ್ಲ ತರೋ ಪ್ರಯತ್ನ ಮಾಡ್ತಾ ಇದೀವಿ ಸೋ ಇದರಿಂದ ಅವರಿಗೆ ಅದು ಬಾರ್ಡರ್ ಲೈನ್ ಗೆ ಬಂದಿದೆ ಅಂತೆ ಓಕೆ ಸೋ ಅಷ್ಟು ಬೆನಿಫಿಟ್ಸ್ ಇದರಲ್ಲಿ ಇದೆ ಅದರ ಸೂಪರ್ ತುಂಬಾ ಜನ ಇದ್ದಾರೆ ಸ್ನೇಹಿತರೆ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಇತ್ತೀಚೆಗೆ ನಾನು ಒಂದು NGO ದ ಮುಖ್ಯಸ್ಥೆ ಒಬ್ಬರು ಮೇಡಂ ನ ಭೇಟಿ ಮಾಡಿದೆ ತುಂಬಾ ಸೀನಿಯರ್ ಅವರು 60 ವರ್ಷ ದಾಟಿದೆ ಅವರು ಹೇಳ್ತಾ ಇದ್ರು ನಾವು ಈ ಶಾಲೆಗಳಲ್ಲಿ ಬಿಸಿಊಟ ಇತ್ಯಾದಿ ಎಲ್ಲ ಕೊಡ್ತಾರಲ್ಲ ಪ್ರತಿದಿನ ಮಕ್ಕಳಿಗೆ ಶಾಲೆಗಳಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯ ಕೊಡಬೇಕು ಅಂತ ನಾವು NGO ಇಂದ ವರ್ಕ್ ಮಾಡ್ತಾ ಇದ್ದೆ ನಾನು ಏನು ಮೇಡಂ ನುಗ್ಗೆ ಸೊಪ್ಪು ಯಾಕೆ ಕೊಡ್ತೀರಾ ಮೇಡಮ್ ಅಂತ ನಾನು ಯಾಕೆ ನುಗ್ಗೆ ಸೊಪ್ಪು ನಮ್ಮ ಕೈಕಾಲಿಗೆ ಸಿಗುತ್ತೆ ನಮ್ಮೂರಲ್ಲಿ ಹಂಗಂದ್ರೆ ಪರಂ ನಿಮ್ಗೆ ಗೊತ್ತಿಲ್ಲ ನುಗ್ಗೆ ಸೊಪ್ಪಲ್ಲಿ ಎಷ್ಟು ಗುಣ ಇದೆ ಅಂತ ಪರಂ ಹಳ್ಳಿ ಹುಡುಗ ಅಂತ ನಿಮ್ಗೇನು ಗೊತ್ತಿಲ್ಲ ನಿಮ್ಗೆ ಅಂದ್ಬಿಟ್ಟು ನುಗ್ಗೆ ಸೊಪ್ಪಿನ ಮಹತ್ವ ಹೇಳಿದ್ರು ನುಗ್ಗೆ ಸೊಪ್ಪು ತಿಂದರೆ ಅದರಲ್ಲಿ ಎಷ್ಟು ಐರನ್ ಕಂಟೆಂಟ್ ಇರುತ್ತೆ ಅಂದರೆ ನಿಜಕ್ಕೂ ದೇಹಕ್ಕೆ ಅದ್ರ ಬಳಿಯುತ್ತಿರುವ ಮಕ್ಕಳ ದೇಹಕ್ಕೆ ಬೇಕಾಗಿರುವಂಥ ಅನೇಕ ಗುಣಗಳು ಔಷಧಿ ಗುಣಗಳು ಇದ್ದಾವೆ ದೇಹವನ್ನು ಸಮರ್ಥ ಮಾಡುವಂಥದ್ದು ಬುದ್ಧಿನ ಚುರುಕು ಮಾಡುವಂಥವು ಇದನ್ನು ಶಾಲೆಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ NGO ಸರ್ಕಾರದ ಜೊತೆ ಕೆಲಸ ಮಾಡ್ತಿದೆ ಅಂತ ಹೇಳಿ ಹೇಳಿದ್ರು ಮೊರಿಂಗಾ ಇದೆಯಲ್ಲ ಅಂದರೆ ನುಗ್ಗೆ ಸೊಪ್ಪು ನನಗನ್ಸೋ ಪ್ರಕಾರ ನಿಜವಾದ ಅಮೃತ ಅದು ಧರೆಯ ಮೇಲೆ ಅದಿಲ್ಲದೆ ನಿಮ್ಮಲ್ಲಿ ಹೌದು ಎಲ್ಲಿ ಸಿಗುತ್ತೆ ನಿಮಗೆ ಇನ್ನೊಂದು ಇವಾಗ ವೇಟ್ ಲಾಸ್ಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋಕೆ ನಮ್ಮ ಹತ್ರ ಒಂದು ನ್ಯಾಚುರಲ್ ಪ್ರಾಡಕ್ಟ್ ಇದೆ ಸರ್ ಉಪ್ಪಾಗೆ ಅಂತ ಹೇಳಿ ಉಪ್ಪಾಗೆ ಗಾರ್ಸಿನಿಯಾ ಕಾಂಬೋಜಿಯಾ ಇದ್ರ ಸೈಂಟಿಫಿಕ್ ನೇಮು ಇದು ನ್ಯಾಚುರಲ್ ಆಗಿ ಇರುವಂಥದ್ದು ಕೋಕಮ್ ಫ್ಯಾಮಿಲಿಗೇನೆ ಸೇರಿರೋದು ಅದು ಗಾರ್ಸಿನಿಯಾ ಇಂಡಿಕಾ ಇದು ಗಾರ್ಸಿನಿಯಾ ಕಾಂಬೋಜಿಯಾ ವೇಟ್ ಲಾಸ್ಗೆ ಬರುತ್ತೆ ಸರ್ ಇದು ತೂಕ ಕಮ್ಮಿ ಮಾಡೋಕ್ಕೆ ತೂಕ ಕಡಿಮೆ ಮಾಡೋಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನು ಕಡಿಮೆ ಮಾಡೋಕ್ಕೆ ನಿಮಗೆ ಬರೀ ಹೊಟ್ಟೆ ಹೋಗ್ಬೇಕಂದ್ರೆ ಆಗಲ್ಲ ದೇಹದಲ್ಲಿ ಇರೋವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ನಿಮಗಿಲ್ಲ ಬಿಡಿ ಸರ್ ಸೊ ಇದು ಈ ರೀತಿ ಇರುತ್ತೆ ಸರ್ ಇದು ಓಕೆ ಈ ಥರ ಉಪ್ಪಾಗೆ ಉಪ್ಪಾಗೆ ಇದೇನು ಒಣಗಿಸಿರೋದಾ ಪ್ರೊಸೆಸ್ ಮಾಡೋದು ಹೌದು ಪ್ರೊಸೆಸ್ ಮಾಡಿರೋದು ಸುಟ್ಟಿರೋದು ತಿನ್ನೋದಕ್ಕೆ ಹುಳಿ ಇರುತ್ತೆ ಇದು ಸೊ ನೀವು ಇದನ್ನ ರಾತ್ರಿ ನೀರಲ್ಲಿ ನೆನ್ಸಿಟ್ಟು ನೀರ್ ಕುಡಿದು ತಿನ್ಬಹುದು ಇಲ್ಲ ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ಆ ತರ ತಿನ್ಬಹುದು ಇದನ್ನ ಕರೆಕ್ಟ್ ಆಗಿ ನೀವು 3 ತಿಂಗಳ ಕೋರ್ಸ್ ನ ಮಾಡಿದ್ರೆ 3 ತಿಂಗಳಿಗೆ 6 ಪ್ಯಾಕೆಟ್ ಕೊಡ್ತೀವಿ 1200 ರೂಪಾಯಿ ಆಗುತ್ತೆ 6 ಪ್ಯಾಕೆಟ್ಗೆ ಈ 3 ತಿಂಗಳ ಕೋರ್ಸ್ ನ ಕರೆಕ್ಟ್ ಆಗಿ ಮಾಡಿದ್ರೆ ನೀವು 3 ರಿಂದ 8 ಕೆಜಿ ಕಡಿಮೆ ಆಗುತ್ತೆ ಅದ್ರ ಜೊತೆ ಸ್ವಲ್ಪ ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡಬೇಕು ಫ್ರೈಡ್ ಐಟಮ್ಸ್ ನ ಡೈಲಿ ಒಂದು 20 ನಿಮಿಷ ವಾಕಿಂಗ್ ಮಾಡಬೇಕು ಇಷ್ಟು ಮಾಡಿದ್ರೆ 3 ರಿಂದ 8 ಕೆಜಿ ಕಡಿಮೆ ಆಗುತ್ತೆ ಸರ್ ಇದು 3 ಮಂತ್ಸ್ ಹೌದು ವಾವ್ ಸೂಪರ್ ಅಂದ್ರೆ ನಿಮಗೆ ಹಣ ಕೊಟ್ಟು ತಗೊಳ್ಳುವ ಯಾವ ಪ್ರಾಡಕ್ಟು
ವರ್ತ್ ಫಾರ್ ಮನಿ ಇಲ್ಲ ಅಂತಲ್ಲ ಎಲ್ಲವೂ ವರ್ತು ಏನಾದರೂ ಒಂದು ಬೆನಿಫಿಟ್ ಇದ್ದೇ ಇದೆ ಇವಾಗ ಏನು ಮಾಡ್ತಾರೆ ಸರ್ ನೋಡ್ತಾರೆ ಇವಾಗ ನಿಮ್ಮ ವಿಡಿಯೋ ನೋಡಿದ್ರೆ ಅಂದ್ಕೊಳ್ಳಿ ತೊಗೊಂಡ್ಬಿಡ್ತಾರೆ ಸರ್ ಬಟ್ ಏನು ಮಾಡ್ತಾರೆ ಪ್ರೊಸೀಜರ್ನ ಮಾಡಲ್ಲ ಅಲ್ಲಿ ಫೇಲ್ ಆಯುರ್ವೇದ ಫೇಲ್ಯೂರ್ ಆಗೋದೇನೆ ಅಲ್ಲಿ ಹೇಳಿರುವ ಕ್ರಮವನ್ನು ಸರಿಯಾಗಿ ಅನುಸರಿಸಲ್ಲ ನಾವು ಇವಾಗ ಇಂಗ್ಲಿಷ್ ಮೆಡಿಸಿನ್ ತಗೊಂಡಾಗ ಒಂದು ಟ್ಯಾಬ್ಲೆಟ್ ತಗೊಂಡ ತಕ್ಷಣ ಆರಾಮ ಆಗಿಬಿಡುತ್ತೆ ಆಯುರ್ವೇದ ಆ ಥರ ಅಲ್ಲ ಸ್ಲೋಲಿ ಆಗುತ್ತೆ ಬಟ್ ಬೆನಿಫಿಟ್ ಅದು ಲಾಂಗ್ ಟರ್ಮ್ ಅಲ್ಲಿ ಇರುತ್ತೆ ಸರ್ ಅದನ್ನ ಮಾಡಲ್ಲ ಜನ ಎಲ್ಲರಿಗೂ ಇವಾಗ ಅರ್ಜೆಂಟ್ ಇರುತ್ತೆ ಸರ್ ಎಲ್ಲರಿಗೂ ಅರ್ಜೆಂಟ್ ಎಲ್ಲಾ ವಿಚಾರದಲ್ಲೂ ನಾನು ಎಲ್ಲಾ ವಿಚಾರದಲ್ಲೂ ಅರ್ಜೆಂಟ್ ಇದೊಂದು ಎರಡು ಐಟಮ್ಸ್ ಇದೆ ಸರ್ ಇದು ಇದು ಒಂದು ಬೆನ್ಬಿಟ್ಟು ಇದರ ಚಿನ್ನದ ಬಾಕ್ಸ್ ಅಲ್ಲಿ ಇಟ್ಬಿಟ್ಟಿದ್ರಾ ಇದೊಂತರ ಚಿನ್ನನೇ ಸರ್ ಇದು ಶಿಲಾಜಿತ್ ಇದು ಶಿಲಾಜಿತ್ ಅಂತ ಹೌದು ಇದು ಹರ್ಬಲ್ ವಯಾಗ್ರ ಹರ್ಬಲ್ ಹರ್ಬಲ್ ವಯಾಗ್ರ ಟ್ಯಾಬ್ಲೆಟ್ಸ್ ಮಾಡಿದೀವಿ ಅದನ್ನ ಆ ಟ್ಯಾಬ್ಲೆಟ್ಸ್ ಇರುತ್ತೆ ಮಾತ್ರೆ ಮಾತ್ರೆಗಳಿರುತ್ತೆ ಸ್ನೇಹಿತರೆ ಇದು ಹರ್ಬಲ್ ವಯಾಗ್ರ ನಮ್ಮ ಉತ್ತರ ಕನ್ನಡದ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಸಿಗುವಂತ ಏಜೆಂಟ್ಸ್ನ ಬಳಸಿ ಮಾಡಿದರೆ ಓಕೆ ಎಷ್ಟು ಮಾತ್ರೆ ಇರುತ್ತೆ 10 ಮಾತ್ರೆ ಇರುತ್ತೆ ಸರ್ 10 ಮಾತ್ರೆ ಹೌದು ಓಕೆ ಇದು ಶಿಲಾಜಿತ್ತು ಇದು ನಿಮಗೆ ಲೇಹ 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 ತರನೇ ಇರುತ್ತೆ ಇದು ಓಕೆ ಅದನ್ನ ಪ್ರೊಸೀಜರ್ ಇರುತ್ತೆ ತಗೊಳ್ಳೋದು ಅದನ್ನೆಲ್ಲ ಹೇರ್ತೀವಿ ಇದೆರಡೂ ನಿಮಗೆ ಸೆಕ್ಷುವಲ್ ಎನರ್ಜಿಗೆ ಎನರ್ಜಿ ಲೆವೆಲ್ ಗೆಲ್ಲನು ಬರುತ್ತೆ ಸಗದ ನೋಡಿ ಸ್ನೇಹಿತರೆ ಇದು ಶಿಲಾಜಿತ್ ಇದೆಯಲ್ಲ ಇದಕ್ಕೆ 5 ಸ್ಟಾರ್ ರೇಟಿಂಗ್ ಬ್ರ್ಯಾಂಡ್ ಇದೆ ಇದು ಇದು ಎಷ್ಟು ರೇಟ್ ಸರ್ ಶಿಲಾಜಿತ್ ಬಂದು 600 ರೂಪೀಸ್ ಹಾ ಇದು ಬಂದು 350 ರೂಪೀಸ್ 350 ಓಕೆ ಇದರಲ್ಲಿ ಯಾವ್ದರ ಒಂದು ಬಳಸಬೇಕು ಕೆಲವೊಬ್ಬರು ಎರಡು ಬಳಸ್ತಾರೆ ಒಂದೇನೂ ಬಳಸ್ತಾರೆ ಓಕೆ ರೀಸೆಂಟ್ ಆಗಿರೋ ಒಂದು ಕೇಸ್ ಅಂತ ಹೇಳಿದ್ರೆ ಹುಬ್ಳಿ ಕಸ್ಟಮರ್ ಒಬ್ಬರು ಅವರಿಗೆ L4 L3 ಆಪರೇಷನ್ ಆಗಿದೆ ಸರ್ ಬ್ಯಾಕ್ ಅಲ್ಲಿ ಹಸ್ಬೆಂಡ್ ಗೆ ಅವರ ಮೇಡಮ್ ಹಿಂಗೆ ಒಂದೇ ಯಾವುದೋ ನೋಡ್ಬಿಟ್ಟು ಅವರು ಬಂದಿದ್ರು ಇಲ್ಲೇ ಆನ್ಲೈನ್ ತರಿಸ್ಕೊಂಡಿಲ್ಲ ಅವರು ಇಲ್ಲ ಶಾಪ್ಗೆ ಹೋಗಿ ನೋಡಿ ತಗೊಳ್ಳೋಣ ಅಂತ ಹೇಳಿ ಬಂದು ಇಲ್ಲಿ ಎಲ್ಲ ಮಾತಾಡಿ ಇದನ್ನ ತಗೊಂಡು ಹೋದ್ರು ಸರ್ ಅವರು ತಗೊಂಡು ಹೋಗಿ ಇದನ್ನ ಯೂಸ್ ಮಾಡಿದ್ರು ನಾವು ಹೇಳಿರೋ ಪ್ರೊಸೀಜರ್ ಎಲ್ಲ ಮಾಡಿದ್ರು 10 ದಿನ ಬಿಟ್ಟು ಕಾಲ್ ಮಾಡಿದ್ರು ಸರ್ ಅವ್ರು ನನಗೆ ಕಾಲ್ ಮಾಡಿಬಿಟ್ಟು ಅವ್ರು ಏನು ಹೇಳಿದ್ರು ಅಂದರೆ ನಮ್ಮ ಜೀವನನೇ ನೀವು ಚೇಂಜ್ ಮಾಡಿಬಿಟ್ಟಿದ್ದೀರಾ ಅವ್ರಿಗೆ ಎಷ್ಟು ನೋವು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅವರು ಏನಂತ ಹೇಳಿದ್ರು ಹಸ್ಬೆಂಡು ಬಂದ ತಕ್ಷಣ ಮನೆಗೆ ರೂಮಲ್ಲಿ ಬೆಡ್ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡೋದು ಒಂದು 5-6 ವರ್ಷದಿಂದ ಈ ರೀತಿ ನಡೆದಿತ್ತು ಫುಲ್ ಬೆನ್ನೋವು ಬಂದು ಬರೋದು ಇವಾಗ ಅವರು ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡೋದು ಹೊರಗಡೆ ಹೋಗೋದು ಫ್ಯಾಮಿಲಿ ಟೈಮು ಆ ಫ್ಯಾಮಿಲಿನೇ ಅಂದರೆ ಆ ಗಂಡ ಹೆಂಡತಿ ಬಾಂಧವ್ಯನೇ ಒಂಥರ ಇದು ಆಗಿರೋದನ್ನು ನೀವು ಸರಿ ಮಾಡಿದ್ರಿ ಅಂತ ತುಂಬ ಖುಷಿಪಟ್ಟು ಇವತ್ತು ತುಂಬ ಬಂದು ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಬಂದು ಥ್ಯಾಂಕ್ ಯು ಹೇಳಿಬಿಟ್ಟು ಇನ್ನೊಂದು ಕೆಲವು ಐಟಮ್ಸ್ ತೊಗೊಂಡು ಹೋದರು ಅಂತ ಒಳ್ಳೆ ಫೀಡ್ಬ್ಯಾಕ್ ಇರೋದು ಸರ್ ದರ್ದ್ ನಿವಾರಕ ಅಷ್ಟೇ ಅಲ್ಲ ಮಂಡಿ ನೋವು ಇರುತ್ತಲ್ಲ ಸರ್ ಎಷ್ಟೆಷ್ಟು ವರ್ಷದಿಂದ ಮಂಡಿ ನೋವು ಸೌದಿರೋದಕ್ಕೆ ಇದು ಪರಿಹಾರ ಅಲ್ಲ ಸರ್ ಇದು ನೋವು ನಿವಾರಕ ಆ ಥರ ಎಷ್ಟೋ ಕಸ್ಟಮರ್ಗೆ ಬೆನಿಫಿಟ್ ಸಿಕ್ಕಿದೆ ಸರ್ ಪ್ರಾಡಕ್ಟ್ಸ್ ಏನಿಲ್ಲಿದೆ ಅದನ್ನ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕುರಿಯರ್ ಮಾಡ್ತೀವಿ ಎಲ್ಲಿ ಬೇಕಾದ್ರೂ ಮಾಡ್ತೀವಿ ಈಗ ನಾನು ಅಲ್ಲೆಲ್ಲೋ ಗುಜರಾತ್ ಅಲ್ಲಿ ಇದ್ದೀನಿ ಅಸ್ಸಾಂ ಅಲ್ಲಿ ಇದ್ದೀನಿ ಹರಿಯಾಣದಲ್ಲಿ ಇದ್ದೀನಿ ಕೇರಳದಲ್ಲಿ ಇದ್ದೀನಿ ಎಲ್ಲಿ ಬೇಕಾದ್ರೂ ಮಾಡ್ತೀವಿ ಒಂದೇನಂದರೆ 800 ರೂಪಾಯಿ ಮಿನಿಮಮ್ ಆರ್ಡ್ರ್ ನಮಗೆ ಕೊಡಬೇಕು ಯಾಕಂದರೆ ಅದು ಮಿನಿಮಮ್ ಒಂದು ಪ್ಯಾಕಿಂಗಿಗೆ ಅದಕ್ಕಂತ ನಮಗಿರುತ್ತೆ ಮಿನಿಮಮ್ ಆರ್ಡ್ರ್ 800 ರೂಪಾಯಿ ಇರುತ್ತೆ ನಮ್ಮ ವೆಬ್ಸೈಟಲ್ಲಿ ಅದನ್ನೆಲ್ಲ ನಾವು ಕೊಟ್ಟಿರ್ತೀವಿ ಅಲ್ಲಿ ಹೋಗಿ ವೆಬ್ಸೈಟಲ್ಲಿ tribalecoshop.com ಅಂತ ನಮ್ಮದು ವೆಬ್ಸೈಟ್ ಹೆಸರು ಸೊ ಅಲ್ಲಿ ನೀವು ಹೋಗಿ ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಕರ್ನಾಟಕಕ್ಕೆ ಕೊರಿಯರ್ ಚಾರ್ಜಸ್ ಫ್ರೀ ಇರುತ್ತೆ ಸರ್ ಸೊ ಉದಾಹರಣೆಗೆ ಇದ್ರ ಬೆಲೆ ಎಷ್ಟು 70 ರೂಪಾಯಿ 70 ರೂಪಾಯಿ 800 ರೂಪಾಯಿ ಅಷ್ಟು ಐಟಮ್ ತೊಗೊಂಡ್ರೆ ಕರ್ನಾಟಕದಲ್ಲಿ ಯಾರೇ ತಗೊಂಡ್ರು ಕೊರಿಯರ್ ಚಾರ್ಜ್ ಇಲ್ಲ ಇಲ್ಲ ಅವ್ರು ಎಷ್ಟೇ ಐಟಮ್ ತೊಗೊಂಡ್ರು 800 ರೂಪಾಯಿ ಡಬ್ಬು ನೋ ಕೊರಿಯರ್ ಚಾರ್ಜ್ ಅಲ್ಲ ಮಿನಿಮಮ್ ಆರ್ಡರ್ 800 ರೂಪಾಯಿ ಕರ್ನಾಟಕ ಕೊರಿಯರ್ ಚಾರ್ಜಸ್ ಫ್ರೀ ನಾನ್ ಕರ್ನಾಟಕ ಅವು ಈಗ ಮಹಾರಾಷ್ಟ್ರ ಅಂದರೆ 120 ರೂಪೀಸ್ ಪರ್ kg ಇರುತ್ತೆ ಕೊರಿಯರ್ ಚಾರ್ಜಸ್ ಹೈದರಾಬಾದು ತಮಿಳ್ನಾಡಿಗೆಲ್ಲ 150 ರೂಪೀಸ್ ಇರುತ್ತೆ ಇನ್ನು ಗುಜರಾತ್ ಡೆಲ್ಲಿ ಎಲ್ಲ 180 ಎಲ್ಲ ಇರುತ್ತೆ ಸೊ ಡಿಪೆಂಡ್ಸ್ ಆನ್ ಕೊರಿಯರ್ ಚಾರ್ಜ್ ಏನಿದೆ ಅದ್ರ ಮೇಲೆ ಅದೇ ಅಡಿಷನಲ್ ಅದು ಅದೇ ಅಡಿಷನಲ್ಲು ಕರ್ನಾಟಕ ಮಾತ್ರ ಫ್ರೀ ಇರುತ್ತೆ ಸೂಪರ್ ಆಮೇಲೆ ಇನ್ನೊಂದು ಕೊರಿಯರ್ ತರಿಸ್ಕೋತಾರೆ ಕೊರಿಯರ್ ಪ್ಯಾಕೇಜ್ ಬಂದ ತಕ್ಷಣ ಇದು ನಮ್ಮ ಕೊರಿಯರ್ ಅಂತ ನಾನು ಹೇಳ್ತಿಲ್ಲ ಆನ್ಲೈನಲ್ಲಿ ಏನೇ ತರಿಸ್ಕೊಂಡಾಗೂ ಅದನ್ನು ಓಪನ್ ಮಾಡುವಾಗ ಆ ವಿಡಿಯೋ ಒಂದನ್ನು ಮಾಡಬೇಕಾಗತ್ತೆ ಸರ್ ಕಸ್ಟಮರ್ ಅನ್ಬಾಕ್ಸಿಂಗ್ ವಿಡಿಯೋ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತ ಟ್ರೈಬಲ್ ಲೇಡೀಸ್ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಅಥವಾ ಏನೋ ಮಿಸ್ಟೇಕ್ ಆಗಿರುತ್ತೆ ಒಂದು ಹೋಗಿರಲ್ಲ ಏನೋ ಬ್ರೇಕೇಜ್ ಆಗಿರುತ್ತೆ ರೀಫಂಡ್ಗೆ ರೀಪ್ಲೇಸ್ಗೆ ಕೇಳ್ತಾರೆ ಸರ್ ನಮ್ಮ ಹತ್ರ ಪ್ರೂಫ್ ಇರಲ್ಲ ಅವ್ರ ಹತ್ರನೂ ಇರಲ್ಲ ಸೊ ಅದಕ್ಕೆ ನಾವೇನಂತೀವಿ ಒಂದು ವಿಡಿಯೋನ ಮಾಡಬೇಕು ಆರಾಮಾಗಿ ಆ ಬಾಕ್ಸ್ ಕವರ್ ಬಿಚ್ಚೋದನ್ನ ವಿಡಿಯೋ ಮಾಡಿ ಸೊ ಏನೇನು ಬಂದಿದೆ ಏನೇನು ಬಂದಿಲ್ಲ ಅಂದ್ರೆ ನೀವು ಕಳ್ಸಕ್ಕಾಗತ್ತೆ ಕಳ್ಸಕ್ಕೂ ಆಗ್ಬೋದು ಅಥವಾ ರೀಫಂಡ್ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ ವಿಡಿಯೋನ ಮಾತ್ರ ಮಾಡಬೇಕು ಅದೊಂದು ನಮ್ಮದು ಕಂಡೀಷನ್ ಅಂತಲೇ ಯಾಕಂದರೆ ಅದು ಯಾರಾದ್ರೂ ಯಾವುದೇ ಆನ್ಲೈನಲ್ಲಿ ನಾವು ಪರ್ಚೇಸ್ ಮಾಡಿದಾಗ ಅದು ಮಾಡಬೇಕು ಸರ್
ಏನೋ ಮಿಸ್ ಆಗಿದ್ರೆ ನಾವು ಕನ್ಸ್ಯೂಮರ್ ಕೋರ್ಟ್ಗೂನು ಹೋಗಬಹುದು ಆ ವಿಡಿಯೋ ಥ್ರೂ ನಲ್ಲಿ ಸೋ ಅದಕ್ಕೇನೆ ಅದೊಂದ್ ಮಾಡಬೇಕು ಅಂತ ನಮ್ಮ ರಿಕ್ವೆಸ್ಟ್ ನೀವು ಅಮೆಜಾನ್ ಫ್ಲಿಪ್‌ಕಾರ್ಟ್ ಗೆ ಕೊಟ್ಟಿಲ್ಲ ಇನ್ನು ಇನ್ನು ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ವೆಬ್‌ಸೈಟ್ ಗೆ ಮಾತ್ರ ಇವಾಗ ಕೊಟ್ಟಿಲ್ಲ ಇವರದೇ ವೆಬ್‌ಸೈಟ್ ಆಪ್ ಏನಾದರೂ ಮಾಡ್ಕೊಂಡಿದ್ದೀರಾ ನಿಮ್ಮ ಇಲ್ಲ ಸರ್ ಸೋ ಸದ್ಯದಲ್ಲಿ ಆಪ್ ಕೂಡ ಮಾಡ್ತಾರೆ ಸರ್ ಇವಾಗ ತುಂಬಾ ಚಿಕ್ಕ ಬಿಸಿನೆಸ್ ನಮ್ಮದು ಇವಾಗ ಬೆಳಿತಾ ಇದ್ದೀವಿ ಸೋ ಒಂದೊಂದೇ ಸ್ಟೆಪ್ ನ ಹೋಗ್ತಾ ಇದ್ದೀವಿ ಖಂಡಿತ ಆಗುತ್ತೆ ವೆಬ್‌ಸೈಟ್ ನು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಸೋ ಹೊಸದಾಗಿ ಅದನ್ನ ಮಾಡ್ತಾ ಇದ್ದೀವಿ ನೈಸ್ ವೆರಿ ನೈಸ್ ಆಮೇಲೆ ಪ್ರೊಫೆಷನಲ್ ಕೊರಿಯರ್ ನಿಂದ ನಾವು ಕೊರಿಯರ್ ನ ಕಳಿಸ್ಕೊಡ್ತೀವಿ ಪ್ರೊಫೆಷನಲ್ ಕೊರಿಯರ್ ಅಲ್ಲಿ ಕಳಿಸೋದು ಎಲ್ಲೇ ಬೇಕಾದರೂ ಇಲ್ಲಿ ಇರುವಂತ ಬೆಸ್ಟ್ ಕೊರಿಯರ್ ಸರ್ವಿಸ್ ಅಂದ್ರೆ ನಮಗೆ ಅದನ್ನೇ ಇರೋದು ಸೋ ಅದರಲ್ಲೇ ಕಳಿಸ್ತೀವಿ ಸರ್ ಆ ಗೋಕರ್ಣದಲ್ಲಿ ನಮ್ಮದು ಒಂದು ಶಾಪ್ ಇದೆ ಓಮ್ ಬೀಚ್ ಎಂಟ್ರನ್ಸ್ ಅಲ್ಲಿ ಇದೆ ಇಲ್ಲಿ ಇಲ್ಲಿ ವಾಟರ್ ಗೇಮ್ಸ್ ಆಗುತ್ತೆ ಗಣೇಶ್ ಗುಡಿ ಇಳುವಾ ಅಂತ ಹೇಳಿ ವಾಟರ್ ಗೇಮ್ಸ್ ಆಗುತ್ತೆ ಜೋಯಿಡ ತಾಲೂಕಲ್ಲಿ ಬರುತ್ತೆ ಅದು ಸೋ ಅಲ್ಲಿ ಒಂದು ಶಾಪ್ ಇದೆ ಅದನ್ನು ಟ್ರೈಬಲ್ ಎಕೋ ಶಾಪ್ ಅಂತ ವಾಟರ್ ಗೇಮ್ಸ್ ಎಲ್ಲ ಆಗುತ್ತಲ್ಲ ಅಲ್ಲೇನೆ ಇದೆ ಇನ್ನೊಂದು ಶಾಪ್ ಗೋಕರ್ಣ ಒಂದು ಇಲ್ಲಿ ಬೇರೆ ಯಾರಿಗೂ ಫ್ರಾಂಚೈಸಿ ಕೊಟ್ಟಿಲ್ಲ ಕೊಡ್ತೀರಾ ಕೇಳಿದ್ರೆ ಸರ್ ನಮಗೆ ಏನು ಅಂತ ಹೇಳಿದ್ರೆ ನಮ್ಮ ತರ ಮಾಡಬೇಕು ಸರ್ ಇದೇ ಕಮಿಟ್ಮೆಂಟ್ ಅಲ್ಲಿ ಮಾಡಬೇಕು ಇದೇ ಕಮಿಟ್ಮೆಂಟ್ ನೋ ಕ್ವಾಲಿಟಿ ಕಾಂಪ್ರಮೈಸ್ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಆ ಸೀರಿಯಸ್ನೆಸ್ ಬೇಕು ನಾವು ಎಷ್ಟು ನಮ್ಮ ಪ್ರಾಡಕ್ಟ್ಸ್ ನ ಇಷ್ಟಪಟ್ಟು ಮಾಡ್ತೀವಿ ಎಷ್ಟು ನಂಬಿಕೆ ಇಟ್ ಮಾಡ್ತೀವಿ ಅಷ್ಟು ಮಾಡೋರು ಇದ್ರೆ ಮಾತ್ರ ತುಂಬಾ ಜನ ಕೇಳ್ತಾರೆ ಸರ್ ಕೊಡಿ ಏ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆ ಸೀರಿಯಸ್ನೆಸ್ ಯಾರನಲ್ಲೂ ಕಾಣಿಸಲ್ಲ ಆ ಪ್ರಾಡಕ್ಟ್ಸ್ ನ ಪ್ರೀತಿಸಬೇಕು ಸರ್ ಅವಾಗ ಅದು ಬರುತ್ತೆ ನಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ನಮಗೆ ನಂಬಿಕೆ ಇದೆ ಆ ಕಾನ್ಫಿಡೆನ್ಸ್ ಪೂರ್ತಿ ಇದೆ ಸೋ ಆ ಕಾನ್ಫಿಡೆಂಟ್ ಅಲ್ಲಿ ಮಾಡಬೇಕು ಅಂತ ನಮಗೆ ಅಂತವರು ಯಾರು ನಮಗೆ ಇನ್ನು ಸಿಕ್ಕಿಲ್ಲ ಸಿಕ್ರೆ ನೋಡಬಹುದು ಸರ್ ಈಗ ಅದು ಏನು ಮುಚ್ಚುಮರೆ ಮಾತೇನಲ್ಲ ತುಂಬಾ ಜನ ಓದ್ತಾರೆ नगर कड़े कनसिटे अलोगेनो हुटदूर बिटो ट्रेडे जास्त हुटदूर वृद्धाश्रम जास्ती सो तेन ओदको निम् हिंदे तकु या इले का अंत बैके नानू जोयिडा तालूक अंतल जोयिडा तालूकल हुटी बेदी सो अल पी यू सी मुगसदे आमेल हिंगे नर्सिंग अंतु नर्सिंग ಅದಾದ್ಮೇಲೆ ನರ್ಸಿಂಗ್ ನಾನು ಆಕ್ಚುಲಿ ಡಿಸ್ಕಂಟಿನ್ಯೂ ಮಾಡಿದೆ ಪರ್ಸನಲ್ ಪ್ರಾಬ್ಲಮ್ಸ್ ಇಂದಾನು ಡಿಸ್ಕಂಟಿನ್ಯೂ ಆಯ್ತು ನಾನು ಪಿಯುಸಿ ನರ್ಸಿಂಗ್ ಪಿಯುಸಿ ನರ್ಸಿಂಗ್ ಅದಾದ್ಮೇಲೆ ನಾನು ಊರಲ್ಲೇನೇ ಇದ್ದಾಗ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಅಂಗಡಿಗಳನ್ನ ಈ ತರ ಮಸಾಲಾ ಐಟಮ್ಸ್ ಆಮೇಲೆ ಹಪ್ಪಳಗಳು ಆ ತರ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸ್ವಸಹಾಯ ಸಂಘದ ಮೂಲಕ ಈ ಮಲ್ನಾಡ್ ಐಟಮ್ಸ್ ಮಲ್ನಾಡ್ ಐಟಮ್ಸ್ ನ ನಾವೇ ಲೇಡೀಸ್ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗಿ ಮಾರೋದು ಆ ತರ ಎಲ್ಲ ಮಾಡಿದ್ವಿ ನಮ್ಮ ದಾಂಡೇಲಿ ಟೂರಿಸಂ ಏನಿದೆ ದಾಂಡೇಲಿ ಜೋಯಿಡಾ ಬಂದ್ಬಿಟ್ಟು ಟೂರಿಸಂ ಏನಿದೆ ಅದು ನಮಗೆ ಸ್ವಲ್ಪ ಹೆಲ್ಪ್ ಆಯಿತು ಯಾಕಂದರೆ ಟೂರಿಸಂ ಜನ ಬರೋದ್ರಿಂದ ಇಲ್ಲಿಗೆ ಅವರಿಗೆ ನ್ಯಾಚುರಲ್ ಐಟಮ್ಸು ಬೇಕಾಗುತ್ತೆ ಸೊ ಅದಕ್ಕೆ ಒಂದು ಸಣ್ಣ ಅಂಗಡಿನ ಫಸ್ಟು ಪ್ರಾರಂಭ ಮಾಡಿದ್ವಿ ಸರ್ ನಾವು ಪ್ರಾರಂಭ ಮಾಡಿಬಿಟ್ಟು ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ಹೊರಗಡೆ ತೊಗೊಂಡು ಬಂದು ಮಾರೋದು ನಾವು ಹೆಣ್ಮಕ್ಳು ಮಾಡಿರೋ ಪ್ರಾಡಕ್ಟ್ಗಳನ್ನು ಇಟ್ಟು ಮಾರೋದು ಆ ಥರ ಆ ಬೇಡಿಕೆಗಳು ಹೆಚ್ಚಾಗ್ತಾ ಬಂತು ಸ್ವಲ್ಪ ದಿನದ ನಂತರ ಗೋಪಾಲಕೃಷ್ಣ ಹೆಗ್ಡೆ ಅವರು ಬಂದರು ಸೊ ಅವರಿಂದ ಛೋಟಾ ಜಾದು ಎಲ್ಲ ಮಾಡಿದ್ವಿ ಅದಾದಮೇಲೆ ಛೋಟಾ ಜಾದು ನಮಗೆ ಸೇಲ್ಸ್ ಆಗ್ತಿತ್ತು ಬರೋರು ತೊಗೊಂಡು ಹೋಗೋರು ಕುರಿಯರ್ ಸರ್ವಿಸ್ ಎಲ್ಲ ನಮ್ದೇನೂ ಇರಲಿಲ್ಲ ಸರ್ ಅಂಗಡಿಲಿ ಮಾತ್ರ ವ್ಯಾಪಾರ ಅಂಗಡಿಲಿ ಮಾತ್ರ ವ್ಯಾಪಾರ ಮಾಡ್ತಿದ್ವಿ ನಾವು ಕೋವಿಡ್ ಬಂತಲ್ವಾ ಕೋವಿಡ್ ಬಂತು ಕೋವಿಡ್ ಬಂದಾದಮೇಲೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಬೇಡಿಕೆ ಎಷ್ಟಾಯಿತು ಅಂತ ಹೇಳಿದ್ರೆ ಜನ ಹುಡುಕೊಂಡು ಬಂದು ಛೋಟಾ ಜಾದುನ ತಗೊಂಡು ಹೋಗೋ ರೀತಿಯಲ್ಲಿ ಆಯ್ತು ಛೋಟಾ ಜಾದು ಅಂದ್ರೆ ಅದೇ ಇದು ತಲೆನೋವು ಕರ್ಪೂರದ ಎಣ್ಣೆ 5 ಸೆಕೆಂಡ್ ಗೆ ಪವರ್ ಬರ್ತದೆ ಅದು ಏನಾಯ್ತು ಸರ್ ಬೇಡಿಕೆ ಜಾಸ್ತಿ ಆಯ್ತು ಜನಗಳು ಮತ್ತೆ ಬೇಕು ಅಂದ್ರೆ ತರ್ಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ರು ಯಾರು ಬರ್ತಿದ್ರು ಅವರು ಸೋ ನಾವು ಆವಾಗ ಕೂರಿಯರ್ ಸರ್ವಿಸ್ ನ ಸ್ಟಾರ್ಟ್ ಮಾಡಿದ್ವಿ ಸಣ್ಣದಾಗಿನೇ ಆವಾಗ ಬೇರೆ ಯಾವುದೋ ಗಾಡಿ ಒಂದು ಮಾಡೋದು ಎಷ್ಟು ಕುರಿಯರ್ಸ್ ಬರುತ್ತೆ ಮುಂಚೆ ಅಷ್ಟರಲ್ಲೇ ಕಳಿಸೋದೆಲ್ಲ ಸ್ಟಾರ್ಟ್ ಮಾಡಿದ್ವಿ ಅದು ಕೋವಿಡ್ ಬಂದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಬೇಡಿಕೆ ಎಷ್ಟು ಜಾಸ್ತಿ ಆಯ್ತಂದ್ರೆ ಜನ ಅದು ಕೆಮಿಕಲ್ ನ ಬಿಟ್ಟು ನ್ಯಾಚುರಲ್ ಪ್ರಾಡಕ್ಟ್ಸ್ಗೆ ಟರ್ನ್ ಆದ್ರು ಆವಾಗಿಂದ ನಮಗೆ ಸೇಲ್ಸ್ ಎಲ್ಲ ತುಂಬ ಜಾಸ್ತಿ ಆಯಿತು ಕುರಿಯರ್ಸ್ ಎಲ್ಲ ತುಂಬ ಜಾಸ್ತಿ ಆಯಿತು ಸರ್ ಸೋ ಅದಾದಮೇಲೆ ನಮ್ಮ ಗೋಪಾಲಕೃಷ್ಣ ಹೆಗ್ಡೆಯವರು ಅಷ್ಟೇ ಮೆಡಿಸಿನ್ಸ್ನ ಜಾಸ್ತಿ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾತ್ರ ನಮ್ಮಲ್ಲಿ ಜಾಸ್ತಿ ಇದ್ದಿದ್ದು ಅದಾದಮೇಲೆ ಅವರು ಬೇಡಿಕೆಗಳು ಹೆಂಗೆ ಹೆಚ್ಚಾಗ್ತಾ ಹೋಯಿತು ಆ ಥರ ಮೆಡಿಸಿನ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಬಂದರು ಅದಾದಮೇಲೆ ಸೇಲ್ಸು ಕುರಿಯರ್ಸು ಎಲ್ಲ ಜಾಸ್ತಿ ಆಯಿತು ಇವಾಗ ಥೈರಾಯ್ಡ್ದು ಮೆಡಿಸನ್ ಏನಿದೆ 90% ನಮ್ಮಲ್ಲಿ ರೆಡಿ ಆಗಿದೆ ಸರ್ ಥೈರಾಯ್ಡ್ಗೆ ಮೆಡಿಸಿನ್ ನ್ಯಾಚುರಲ್ ಮೆಡಿಸಿನ್ ನ್ಯಾಚುರಲ್ ಮೆಡಿಸಿನ್ 90% ಅದು ರೆಡಿ ಆಗಿದೆ ಇನ್ 10% ಅದು ಪ್ರೊಸೆಸಿಂಗ್ ಅಲ್ಲಿ ಇದೆ ಸೋ ಅದು ರೆಡಿ ಆದರೆ ಥೈರಾಯ್ಡಿಗೆ ಕೂಡ ನಾವು ಮೆಡಿಸನ್ನ ನಮ್ಮ ಶಾಪಲ್ಲಿ ನಿಮ್ಮ ಟ್ರೈಬಲ್ ಎಕೋ ಶಾಪಲ್ಲಿ ನಿಮಗೆ ಆಯುರ್ವೇದ ಮೆಡಿಸನ್ ಸಿಗುತ್ತೆ ಥೈರಾಯ್ಡ್ಗೆ ಓಕೆ ವಿಚ್ ಇಸ್ ಆಲ್ ಅಪ್ರೂವ್ಡ್ ಆಲ್ ಟೆಸ್ಟೆಡ್ ಹೌದು ಆಲ್ ಟೆಸ್ಟೆಡ್ ಎಲ್ಲಾನು ಸರ್ಟಿಫೈಡ್ ಎಲ್ಲ ನಿಮಗೆ ಸಿಗುತ್ತೆ ಥೈರಾಯ್ಡ್ ಮೆಡಿಸನ್ ಅಂದ್ರೆ ನೀವು ನರ್ಸಿಂಗ್ ಓದಿರೋರು ಅಥವಾ ನರ್ಸಿಂಗ್ ಆಸಕ್ತಿ ಇದ್ದು ಹೌದು ನರ್ಸಿಂಗ್ ಅಲ್ಲೇ ಆಸಕ್ತಿ ಇದ್ದಿದ್ದು ಮಾಡಿದ್ರೆ ಬೆಂಗಳೂರು ಕೆಲಸ ಮಾಡಬಹುದಿತ್ತು ಮಾಡಿದ್ರೆ ಬರ್ತಿದೆ ಅಂತ ಅನ್ಸುತ್ತೆ ಸೋ ಅದು ಇಲ್ಲೇ ಇರಬೇಕು ಅಂತ ನಾನು ಇದರಲ್ಲಿ ಇತ್ತು ಅನ್ಸುತ್ತೆ ಸೋ ನರ್ಸಿಂಗ್ ನನ್ನ ಡಿಸ್ಕಂಟಿನ್ಯೂ ಆದ್ಮೇಲೆ ನಾನು ಇದಕ್ಕೆ ಇದನ್ನೆಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ ಸೋ ಆ ಇಂಟ್ರೆಸ್ಟ್ ಇರೋದ್ರಿಂದ ಮೆಡಿಸನ್ಸ್ ಅಲ್ಲೂ ಸ್ವಲ್ಪ
ಅವರುನು ಹೇಳ್ತಿದ್ರು ಈ ರೀತಿ ಈ ರೀತಿ ಅಂತ ಹೇಳಿ ಸೋ ಅದರಲ್ಲೇನೇ ಇಂಟರೆಸ್ಟ್ ಜಾಸ್ತಿ ಆಗಿ ಅದನ್ನ ಸ್ಟಾರ್ಟ್ ಮಾಡಿದ್ವಿ ಓಕೆ ಕೋವಿಡ್ ಟೈಮ್ ಅಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ ಸರ್ ಯಾಕಂದ್ರೆ ನಮ್ಮಲ್ಲಿ ಕೋವಿಡ್ ಅಲ್ಲಿ ಅಟ್ಯಾಕ್ ಆಗಿಲ್ಲ ನಮಗೆ ನಮ್ಮ ಪ್ರಕೃತಿಗೆ ಅದು ಬಂದಿಲ್ಲ ಸೋ ಅಲ್ಲಿ ಕೆಲಸ ಮಾಡ್ತಿದ್ರು ಅವಾಗೂನು ನಮ್ಮ ಕೆಲಸ ಕೋವಿಡ್ ಟೈಮ್ ಅಲ್ಲಿ ಎಲ್ಲಾರ್ಗೂನು ಫ್ರೀ ಆಗಿದ್ರು ಆರಾಮಾಗಿದ್ರು ಬಟ್ ನಾವು ಮಾತ್ರ ಚೆನ್ನಾಗಿದ್ದೆವು ಫುಲ್ ಬಿಜಿ ಜನರ ಆರೋಗ್ಯ ಸುಧಾರಿಸಿದ್ರಿ ನೀವು ಹೌದು ಸರ್ ಉಸಿರಾಟದ ಸಮಸ್ಯೆಗೆ ನಮ್ಮ ಛೋಟಾ ಜಾದು ತುಂಬಾ ಹೆಲ್ಪ್ ಆಗುತ್ತಲ್ಲ ಸರ್ ಆ ಟೈಮ್ ಅಲ್ಲಿ ಅದು ತುಂಬಾ ಜನರಿಗೆ ಹೆಲ್ಪ್ ಆಯ್ತು ನಮಗೂನು ಸೇಲ್ಸ್ ಜಾಸ್ತಿ ಆಯ್ತು ಹಾಗೇನೆ ಅಮೃತ ಬಳ್ಳಿ ಚೂರ್ಣಾನು ಅಷ್ಟೇನೆ ಮೋರಿಂಗಾ ಪೌಡರ್ ಬಂದ್ಬಿಟ್ಟು ಆಮೇಲೆ ಅರಿಶಿನ ಅವಾಗೆಲ್ಲ ಅರಿಶಿನದ್ದು ಹಾಲು ಕುಡಿಬೇಕು ನೀರಲ್ಲಿ ಅರಿಶಿನ ಕುಡಿಬೇಕು ಅದೆಲ್ಲ ತುಂಬಾ ಶುರು ಮಾಡಿದ್ರು ಸೋ ಆ ತರ ತುಂಬಾ ಸೇಲ್ಸ್ ಎಲ್ಲ ಜಾಸ್ತಿ ಆಯ್ತು ಇವಾಗ ನಮಗೆ ಆಲ್ರೆಡಿ ನಮಗೆ ಸಾಕಾಗೋಷ್ಟು ನಮಗೆ ನೆಮ್ಮದಿ ಕೊಡೋಷ್ಟು ಸೇಲ್ಸ್ ತುಂಬಾ ಚೆನ್ನಾಗಿದೆ ಸರ್ ಎಷ್ಟು ದೊಡ್ಡದಾಗುತ್ತೆ ನಮಗೆ ಕಾಡಲ್ಲಿ ಸಿಗಬೇಕು ಅದನ್ನೆಲ್ಲ ಅಷ್ಟು ಜಾಸ್ತಿ ಆದಷ್ಟು ಆ ಕ್ವಾಲಿಟಿ ಮೇಂಟೇನ್ ಮಾಡಕ ಆಗಲ್ಲ ಸೋ ಅದಕ್ಕೇನೆ ನಾವು ಎಲ್ಲೂ ಫ್ರಾಂಚೈಸಿ ಅದೆಲ್ಲ ಏನು ತಲೆ ಕೆಡಿಸ್ಕೊಂಡಿಲ್ಲ ಸದ್ಯಕ್ಕೆ ಇವಾಗ ನಮ್ಮ ಕ್ವಾಲಿಟಿ ಜನರಿಗೆ ಅದು ಬೆನಿಫಿಟ್ ಸಿಗಬೇಕು ಜನರಿಂದ ನಮಗೆ ಫೀಡ್ಬ್ಯಾಕ್ ಚೆನ್ನಾಗಿ ಬರ್ತಿದೆ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಇದೆ ಬಂದು ಎಲ್ಲೆಲ್ಲಿಂದ ಹುಡುಕೊಂಡು ಬರ್ತಾರೆ ಸರ್ ಮೈಸೂರಿಂದ ಬೆಂಗಳೂರಿಂದ ಹುಬ್ಳಿ ಧಾರವಾಡ ಬೆಳಗಾಂ ಎಲ್ಲ ಕಡೆಯಿಂದ ಹುಡುಕೊಂಡು ಬರ್ತಾರೆ ಜನ ಸೋ ಆ ಖುಷಿ ಇದೆಲ್ಲ ಸರ್ ಅದು ಸಿಗುತ್ತೆ ಅಷ್ಟು ಸಾಕು ಅನ್ಸುತ್ತೆ ವಾವ್ ನೋಡಿ ಆತ್ಮತೃಪ್ತಿ ತುಂಬಾ ಇಂಪಾರ್ಟೆಂಟ್ ತುಂಬಾ ಇದೆ ಪ್ರಾಡಕ್ಟ್ಸ್ ಅಲ್ಲಿ ತುಂಬಾ ಇದೆ ಹಾಗಂತ ಕೆಲವೊಂದು ಜನ ನೆಗೆಟಿವ್ ಆಗಿ ಮಾತಾಡೋರುನು ಇದ್ದಾರೆ ಇಲ್ಲ ಅಂತಲ್ಲ ನೆಗೆಟಿವ್ ಆಗಿರುತ್ತೆ ಸರ್ ಮಾರ್ಕೆಟಿಂಗ್ ಸಲುವಾಗಿ ಮಾಡ್ತಾರೆ ಅದೆಲ್ಲ ಇರುತ್ತೆ ಸೋ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೇನೆ ಇವಾಗ ನಮ್ದು ಏನು ಕೆಲಸ ಇದೆ ಅದನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಕುವೆಂಪು ಹೇಳಿದಂಗೆ ಟೀಕೆಗಳು ಸಾಯಿತವೆ ಕೆಲಸಗಳು ಉಳಿತವೆ ಅಂತ ಮಾಡ್ತಾ ಇರೋದು ಅದನ್ನೇ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಇವಾಗ ಓಕೆ ಬಟ್ ನೋಡಿ 22 ನಿಮ್ಮ ಕುಟುಂಬದ ಜೊತೆಗೆ ಇದು ಮಾಡಿ ನಿಮ್ಮ ಕುಟುಂಬ ಬದುಕುವ ಜೊತೆಗೆ 22 ಹಳ್ಳಿ ಹೆಣ್ಣುಮಕ್ಕಳ ಜೀವನ ಆಗ್ತಾ ಇದೆ ಹೌದು ಸರ್ ಅವರಿಗೆಲ್ಲ ಏನಿಲ್ಲ ಅಂದ್ರೆ ಇವಾಗ ಏನಂದ್ರೆ ಆ ಹಳ್ಳಿ ನಿಮಗೆ ತುಂಬಾ ಕಾಡಲ್ಲಿ ಇರುವಂತದ್ದು ನಿಮಗೆ ಒಂದು ತೋಟದ ಕೆಲಸಕ್ಕೆ ಹೋಗಬೇಕು ಅವರು ಇಲ್ಲ ಅಂದ್ರೆ ಊರು ಬಿಟ್ಟು ಹೊರಗೆ ಹೋಗಬೇಕು ಅವರು ಬೇರೆ ಆಪ್ಷನ್ಸ್ ಇಲ್ಲ ಇಲ್ಲ ಗುಳೇ ದೋಬಿಡಬೇಕು ಹೌದು ಗಂಡ ಮಕ್ಕಳು ಏನು ಮಾಡ್ತಾರೆ ಹೊರಗಡೆ ಹೋಗ್ತಾರೆ ತೋಟದ ಕೆಲಸಕ್ಕೆ ಮನೆಯಲ್ಲಿ ಇರೋ ಹೆಣ್ಣು ಮಕ್ಕಳಿಗೆ ಕೆಲಸ ಬೇಕಲ್ಲ ಅದರಿಂದ ಏನೋ ಒಂದು ಹೆಲ್ಪ್ ಆಗುತ್ತೆ ಮಕ್ಕಳ ಎಜುಕೇಶನ್ ಗೆ ಅದಕ್ಕೆ ಇದಕ್ಕೆ ಅಂತ ಸೋ ಅದನ್ನ ಇದು ಮಾಡ್ಕೊಂಡು ನಾವು ಅದನ್ನೆಲ್ಲ ಸೆಟಪ್ ಮಾಡಿರೋದು ವಾವ್ ಬಟ್ ಇವತ್ತು ಜನಕ್ಕೆ ಗೊತ್ತಾಗಿದೆ ಆರೋಗ್ಯ ಇಂಪಾರ್ಟೆಂಟ್ ಆರೋಗ್ಯ ಇಂಪಾರ್ಟೆಂಟ್ ಅಂತ ತುಂಬಾ ಜನರಿಗೆ ಗೊತ್ತಾಗಿದೆ ಸರ್ ಆಮೇಲೆ ನಾವು ಎಷ್ಟು ಕೆಮಿಕಲ್ನ ತಿಂತಿದ್ದೀವಿ ಅನ್ನೋದನ್ನು ಜನರಿಗೆ ಗೊತ್ತಾಗಿದೆ ಸೊ ನ್ಯಾಚುರಲ್ ಪ್ರಾಡಕ್ಟ್ ಹತ್ರ ಜನ ಬರ್ತಿರೋದನ್ನು ಹೆಚ್ಚಾಗಿದೆ ಇವಾಗ ಸೊ ಹುಡ್ಕೊಂಡು ಬರ್ತಾರೆ ಮುಂಬೈಯಿಂದ ಕಸ್ಟಮರ್ಸ್ ಇದ್ದಾರೆ ಪುಣೆಯಿಂದ ಇದ್ದಾರೆ ಹೈದರಾಬಾದ್ ತಮಿಳ್ನಾಡು ಎಲ್ಲ ಕಡೆಯಿಂದ ಕಸ್ಟಮರ್ಸ್ ಇದ್ದಾರೆ ಸರ್ ನಮ್ಮ ಸೊ ತುಂಬಾ ಚೆನ್ನಾಗಿ ಫೀಡ್ಬ್ಯಾಕ್ಗಳನ್ನು ಬರುತ್ತೆ ಓಕೆ ಬಟ್ ಇದರಿಂದ ಕಾಡಿನ ಉತ್ಪನ್ನಗಳು ಕಾಡು ಹಾಳಾಗುತ್ತೆ ಅಥವಾ ಕಾಡಿಂದಲ್ಲ ತರ್ತಿದ್ದೀರಿ ಅನ್ನೋ ಆರೋಪಗಳು ಅಥವಾ ಆ ತರದೇನಿಲ್ಲ ಈಗ ಜೇನು ನಮಗೆ ಕಾಡಲ್ಲಿ ಸಿಗುವಂತ ಜೇನು ಇರುತ್ತೆ ಸೊ ನ್ಯಾಚುರಲ್ ಆಗಿ ಬರುತ್ತೆ ಅದು ಆಮೇಲೆ ಇನ್ನೊಂದು ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲಾನು ಲೀಗಲ್ ಆಗೇನೆ ಮಾಡ್ತೀವಿ ಆ ತರ ಈಗ ನೇರಳೆ ಹಣ್ಣೆಲ್ಲಾನು ಕಾಡಲ್ಲಿ ಸಿಕ್ಕೇ ಸಿಗುತ್ತೆ ಅದ್ರ ಬೀಜ ಅಂತೂ ನೇರಳೆ ಹಣ್ಣೊಳಗೇನೆ ಇರುತ್ತೆ ಸೊ ಅದ್ರ ಸಮೇತ ಮಾಡೋದು ನೀವು ಕಾಡ್ ಕಡಿಯೋದು ಅಂತ ಏನು ಮಾಡಲ್ಲ ಯಾವುದು ಮಾಡಲ್ಲ ಸರ್ ಕಾಡ್ ಕಡದ್ರೆ ಮತ್ತೆ ಇದನ್ನೆಲ್ಲ ಮಾಡಕ್ಕೆ ಆಗಲ್ಲ ಅಲ್ಲ ನಾವು ಓಕೆ ನೈಸ್ ಕಾಡ್ ಕಡದ್ರೆ ಹೋಯ್ತು ಆ ಸ್ವರ್ಗ ಇರಲ್ಲ ಆಮೇಲೆ ವೆರಿ ನೈಸ್ ಬಟ್ ನಡೀತಾ ಇದೆ ಜೀವನ ನಡೀತಾ ಇದೆ ಸರ್ ತುಂಬಾ ಚೆನ್ನಾಗಿದೀವಿ ಅದೇ ನೀವು ಹೇಳಿರೋ ತರ ಸ್ವರ್ಗದಲ್ಲೇ ಇದ್ದೀವಿ ನಾವು ಹಳ್ಳಿಯಲ್ಲಿ ಏನಿದೆ ಹಳ್ಳಿಯಲ್ಲಿ ಎಲ್ಲಿದೆ ನೆಮ್ಮದಿ ಹಳ್ಳಿಯಲ್ಲಿ ಎಲ್ಲಿದೆ ಸುಖ ಹಳ್ಳಿಯಲ್ಲಿ ಎಲ್ಲಿದೆ ಭವಿಷ್ಯ ಹಳ್ಳಿಯಲ್ಲಿ ಎಲ್ಲಿದೆ ಕರಿಯರ್ ಆಪರ್ಚುನಿಟಿ ಅಂತ ಮಾತಾಡುವಂಥ ವಿಚಾರಗಳು ನಮ್ಮ ಕಿವಿಗೆ ಬೀಳುವಂಥ ಈ ಸಂದರ್ಭದಲ್ಲಿ ಓದ್ದವರೆಲ್ಲರೂ ಹುಟ್ಟಿದ ಊರುಗಳನ್ನು ಬಿಟ್ಟು ಇನ್ನೊಂದು ಯಾವುದೋ ನಗರದ ಆಮಿಷಗಳಿಗೆ ಬಲಿಯಾಗಿ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಅಲ್ಲೂ ನೆಮ್ಮದಿಯಾಗಿಲ್ಲದೆ ಓ ಊರು ಚೆನ್ನಾಗಿತ್ತಲ್ಲ ಅಂತ ಅನಿಸಿ ಆದರೆ ಅಲ್ಲಿ ಅಷ್ಟು ಹಣ ಇಲ್ಲ ಅಂತ ಅಲ್ಲಿ ಬದುಕ್ತಿರುವಂಥ ಈ ದ್ವಂದ್ವಗಳಿದಾವಲ್ಲ ಇದೆಲ್ಲದರ ಮಧ್ಯೆ ನನಗೆ ತುಂಬ ವಿಶೇಷವಾಗಿ ಕಾಣುವಂಥವರು ನಮ್ಮ ತೇಜಸ್ವಿ ಅಕ್ಕ ಅವರು ಎಂಥ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನೋಡಿ ಇದೊಂದು ವ್ಯಾಪಾರ ವ್ಯವಹಾರ ಅನ್ನೋದ್ರ ಹೊರತಾಗಿ ಅವ್ರು ಮಾಡ್ತಿರೋವಂಥದ್ದು ನನ್ನ ನಿಜಕ್ಕೂ ಅನ್ಸೋಂಥದ್ದು ತನ್ನ ನಾಡಿನ ಸೇವೆ ಅದು ತನ್ನ ಊರಿನ ಸೇವೆ ಯಾಕಂದರೆ ಅವರು ಇದನ್ನೆಲ್ಲ ಬಿಟ್ಟು ಆರಾಮಾಗಿ ಯಾವುದೋ ಅವರು ನಗರಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಆರಾಮಾಗಿರ್ಬೋದಿತ್ತು ಸಂಬಳ ತಗೋಬೋದಿತ್ತು ಎಲ್ಲರ ಹಾಗೆ ವೀಕೆಂಡ್ಗಳನ್ನು ಆಚರಿಸ್ತಾ ಇರ್ಬೋದಿತ್ತು ಆದರೆ ಇಲ್ಲ ಇಲ್ಲ ನನ್ನದೊಂದು ಊರಿದೆ ನಾನು ಹುಟ್ಟಿದ ಊರಲ್ಲೇ ಇದ್ದು ಇಲ್ಲಿಯ ಗಾಳಿ ಪರಿಸರ ಮಣ್ಣು ನೀರನ್ನು ನಾನು ಕುಡಿದು ಬಿಳ್ಳೆ ಬೆಳೀತಾ ನನ್ನ ಆರೋಗ್ಯನೂ ಚೆನ್ನಾಗಿಟ್ಕೊಂಡು ನನಗೆ ಚೆನ್ನಾಗಿರೋ ಆರೋಗ್ಯನ ಇನ್ನೊಬ್ಬರಿಗೂ ಹಂಚ್ತಾ ಚೆನ್ನಾಗಿರ್ತೀನಿ ಅಂತ ಹೇಳಿ ಈ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸು ಸಹಜವಾದಂಥ ಕಾಡಿನ ಉತ್ಪನ್ನಗಳನ್ನು ಬಳಸಿ ಆ ಪದಾರ್ಥಗಳನ್ನು ಮಾಡಿ ಅವುಗಳನ್ನು ಸಾಧ್ಯವಾದಷ್ಟು ಅಫೋರ್ಡಬಲ್ ಬೆಲೆಯಲ್ಲಿಟ್ಟು ಮಾಡ್ತಾ 7-8 ವರ್ಷಗಳಿಂದ ಒಂದು ವ್ಯವಹಾರ ನಡೆಸ್ತಾ ಬರ್ತಿರಲ್ಲ ಹೆಣ್ಮಗಳು ನನಗನ್ಸೋದು ಬಹಳ ದೊಡ್ಡ ಸೇವೆ ಬಹಳ ದೊಡ್ಡ ನಾಡ ಸೇವೆ ಅವ್ರು ಮಾಡ್ತಿರೋಂಥದ್ದು ಸೊ ನಾನು ನಿಮ್ಮೆಲ್ಲರ ಪರವಾಗಿ ನನ್ನ ಈ ಸಹೋದರಿಗೆ ಶುಭವಾಗಲಿ ಅಂತ ಹೇಳ್ತೀನಿ ಯಾಕವರೇ ಸೊ ದಯಮಾಡಿ ತಾವೆಲ್ಲರೂ ನೀವು ಕಮೆಂಟ್ ಹಾಕಿ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳಿ ಆ್ಯಂಡ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿ ಒಳ್ಳೆಯದಾಗಲಿ ಶುಭವಾಗಲಿ ಈ ಪದಾರ್ಥಗಳನ್ನ ತಗೊಳ್ಳಿ ಅಂತ ಕೂಡ ನಾನು ರೆಕಮೆಂಡ್ ಮಾಡ್ತೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ಓದ್ದವರು
ಅವರ ಊರುಗಳಲ್ಲೇ ಉಳ್ಕೊಂಡು ತಮ್ಮ ಸುತ್ತಲಿನ ಜನಕ್ಕೆ ಕೆಲಸ ಕೊಟ್ಟು ಆ ಊರುಗಳನ್ನು ಸುಧಾರಿಸುವಂಥ ಮನಸ್ಥಿತಿ ಜಾಸ್ತಿ ಬರಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಪ್ಲೈವುಡ್ ಇಕೋ ಶಾಪು ದೊಡ್ಡದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.